ಐದಾರು ವರ್ಷದಿಂದ ಪರಿಚಯ. ಅವರು ಆಗ ನಾಟಕಗಳನ್ನ ಅವರೇ ಬರೆದು ಅವರೇ ನಿರ್ದೇಶನ ಮಾಡಿ ಅವರೇ ನಟಿಸ್ತಾ ಇದ್ರು, ವಿತ್ ಅವರ್ ಅಸೋಸಿಯೇಟ್ ಭರತ್ ಕೂಡ. ಅವಾಗ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನಾಟಕ ಅಂತ, ಅವಾಗಿಂದ ಅವ್ರು ನನ್ಗೆ ಫ್ರೆಂಡು. ಹಾಗೇನೆ ಬ್ಲಿಂಕ್ ಸಿನಿಮಾ ಈ ತರ ಮಾಡ್ತಾ ಇದೀವಿ ಅಂದ್ಬಿಟ್ಟು ಸ್ಕ್ರಿಪ್ಟ್ ಹೇಳಿದಾಗ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ಅವರ ನಾಟಕಗಳಲ್ಲೂ ಕೂಡ ಅವರ ಬರವಣಿಗೆಯಲ್ಲಿ ಆ ಒಂದು ವಾಕ್ಚಾತುರ್ಯ ಅಂತ ಹೇಳ್ತಾರಲ್ಲ, ಅದು ಲಿಟರೇಸಿ ಇದ್ರದ್ದು ತುಂಬಾ ಎದ್ದು ಕಾಣಿಸ್ತಾ ಇತ್ತು. ಈ ಸ್ಕ್ರಿಪ್ಟ್ ಅಲ್ಲೂ ಕೂಡ ಅದಕ್ಕಿಂತ ಒಂದು 10 ಪಟ್ಟು ಅವರು ಎಫರ್ಟ್ ಹಾಕಿ ಆ ಅಟೆನ್ಷನ್ ಟು ಡೀಟೇಲ್ ಅಂತಾರಲ್ಲ, ಅದನ್ನ ಅಷ್ಟೇ ಅಟೆನ್ಷನ್ ಟೈಮ್ ಕೊಟ್ಟು ಕೂಡ ಬರೆದಿದ್ದಾರೆ. ನನ್ನ ಪಾತ್ರಕ್ಕೆ ಬಂದ್ರೆ ಅದು ಒಂದು ಮಧ್ಯಮ ವರ್ಗದ ಹುಡುಗಿ ಪಾತ್ರ, ಒಂದು ಹಾಬಿ ಥಿಯೇಟರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅಂಡ್ ಹಾಡಿನ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಹಾಡಲ್ಲಿ ಕೂಡ ಆಸ್ ಇಟ್ ಈಸ್ ಅದು ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಬಟ್ ಅದು ಸಿನಿಮಾ ಜೊತೆ ರನ್ನಿಂಗ್ ಅಲ್ಲಿ ಹೋಗುವಾಗ ಅದು ಒಂದೊಂದು ಸಾಲ್ಗುನು ಕೂಡ ಅರ್ಥ ತುಂಬಿ ಬರೆದಿದ್ದಾರೆ ಪ್ರಮೋದ್ ಮರ್ವಂತೆ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಸ್ಪೆಷಲ್ ಅನ್ಸುತ್ತೆ. ಹಾಗೇನೆ ಇದೊಂದೇ ಹಾಡ್ ಅಂತ ಅಲ್ಲ, ಪ್ರಸನ್ನ ಅವ್ರು ಹೇಳಂಗೆ ಸಾಕಷ್ಟು ಹಾಡ್ಗಳಿವೆ. ಅಂಡ್ ಅದೆಲ್ಲ ಹಾಡ್ಗಳಿಗೂ ತುಂಬಾ ಸಮಯ ಕೊಟ್ಟು ಪ್ರಸನ್ನ ಅವರು ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ, ಅದಕ್ಕೂ ಥ್ಯಾಂಕ್ಸ್ ಅ ಲಾಟ್. ಹಾಗೇನೆ ಕನ್ನಡ ಸಿನಿಮಾ ರಂಗದಲ್ಲಿ ಈ ಲೂಸಿಯಾ, ರಂಗಿತ ರಂಗ, ಬೆಲ್ ಬಾಟಮ್ ಅಥವಾ ಕವಲುದಾರಿ ಹೆಂಗೆ ಇಂಡಸ್ಟ್ರಿನ ರೆವಲ್ಯೂಷನೈಸ್ ಮಾಡ್ತೋ, ಹಾಗೇನೆ ಈ ಸಿನಿಮಾ ಕೂಡ ಒಂದು ಇಟ್ಸ್ ಜಸ್ಟ್ ಅ ಪುಷ್, ಒಂದು ಮೈಲ್ ಸ್ಟೋನ್ ಆಗತ್ತೆ ಅನ್ನೋದು ಭರವಸೆನೂ ಕೂಡ ಹೌದು, ಅಂಡ್ ಆಶಯ ಕೂಡ ಹೌದು. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ನಿಪಾ ವೈರಸ್ ಬಗ್ಗೆ ಏನೋ ಕೇಳ್ತಾ ಇದೀವಿ. ಸೊ ಈ ಅಂಶಗಳು ಮನುಷ್ಯನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ, ಮನುಷ್ಯ ಮನುಷ್ಯನ ನೋಡೋ ರೀತಿ ಹೇಗಾಗುತ್ತೆ, ಇದ್ರ ಬಗ್ಗೆ ಕೂಡ ಈ ಸಿನಿಮಾ ಮಾತಾಡುತ್ತೆ. ಸೊ ಹೀಗೆ ಸಾಕಷ್ಟು ಅಂಶಗಳ ಬಗ್ಗೆ ಈ ಸಿನಿಮಾ ಮಾತಾಡುತ್ತೆ. ವೀರಗಾಸೆ, ಕನ್ನಡ ಫೋಕ್ ವೀರಗಾಸೆ, ಹಗಲುವೇಷ, ಈ ಅಂಶಗಳು ಕೂಡ ಇದೆ. ಸೊ ಹಿಂದೆಂದು ಬರದೇ ಇರುವಂತಹ ಸಿನಿಮಾ ಅಂತ ನಾನು ತುಂಬಾ ಪ್ರೌಡ್ ಆಗಿ ಹೇಳಬಲ್ಲೆ. ಡೆಫಿನೆಟ್ಲಿ ಎಲ್ಲರೂ ತಮ್ಮ ತಮ್ಮ ಸಿನಿಮಾಗಳನ್ನ ಆಗ್ಲಿ ಹಾಗೆ ಹೇಳ್ಕೋತಾರೆ, ಹಿಂದೆ ಬರದೇ ಇರುವಂತಹ ಕತೆ ಅಂತ. ಬಟ್ ಇದು ಬಹಳ ಹೊಸ ಕತೆ, ರಂಗಭೂಮಿಯನ್ನ ಪ್ರೀತಿಸೋರಿಗೆ, ನಾಟಕವನ್ನ ಪ್ರೀತಿಸೋರಿಗೆ ಬಹಳ ಇಷ್ಟ ಆಗುವಂತಹ ಸಿನಿಮಾ. ಅಂಡ್ ಅದ್ರ ಜೊತೆಗೆ ನಾವು ಇಂಟೆಲೆಕ್ಚುಯಲ್ ಆಡಿಯನ್ಸ್ ಅಂತ ಏನ್ ಹೇಳ್ತೀವಿ ಅವ್ರಿಗೂ ತುಂಬಾ ತುಂಬಾ ಇಷ್ಟ ಆಗುವಂತಹ ಸಿನಿಮಾ. ಅಂಡ್ ಯುವಕರಿಗೆ, ಕಾಲೇಜ್ ಯುವಕರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ. ನಮ್ಮಲ್ಲಿ ಸೈನ್ಸ್ ಫಿಕ್ಷನ್ ಬರ್ತಾ ಇಲ್ಲ ಅಥವಾ ನಮ್ಮಲ್ಲಿ ಒಂದು ಬೇರೆ ತರದ ಕಂಟೆಂಟ್ ಬರ್ತಿಲ್ಲ ಅನ್ನೋರಿಗೆ ಪ್ರಾಬಬ್ಲಿ ಬ್ಲಿಂಕ್ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡುತ್ತೆ. ಡೆಫಿನೆಟ್ಲಿ ಆ ಒಂದು ಭರವಸೆ ನನ್ನಲ್ಲಿದೆ. ಅಂಡ್ ಹೀಸ್ ಅ ಜೀನಿಯಸ್. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಬಹಳ ಅದ್ಭುತವಾದ ರೈಟರ್. ಅಂಡ್ ಈ ತರದ್ದು ಒಂದು ಕತೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋಷ್ಟು ಮಟ್ಟಿನ ರೈಟರ್. ಸೊ ಇವನ ಜೊತೆ ಕೆಲಸ ಮಾಡಿರೋದು ನನಗೆ ಬಹಳ ಬಹಳ ಖುಷಿ ಇದೆ. ಅಂಡ್ ನಿರ್ಮಾಪಕರು ಕೂಡ, ನಟಿಯರಿಗೆ, ನಮ್ಮ ತಂಡದಿಂದ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರೂ ಸಪೋರ್ಟ್, ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು.